ಎಲ್ಲಿಂದ ಮಗ ಎಲ್ಲಿಂದ ಕೆಲಸಕ್ಕೆ ಬಂದಿದ್ದ ಇಲ್ಲಿಗೆ? ನಮ್ಮ ಅಣ್ಣಾಕಿಳಿಯಿಂದ ಒಡೆರಳಿಗೆ ಹೋಗ್ತಾ ಇದ್ದ. ಅಲ್ಲಿಂದ ಇವ್ರು ಅಲ್ಲಿಂದ ಸಾಮಾನು ಎಲ್ಲ ತುಂಬಿಕೊಂಡು ಇಲ್ಲಿಗೆ ಬಂದು ಅವನ್ ಕರ್ಕೊಂಬಂದ್ರು. ಅವನು ಇಲ್ಲಿ ಕೆಲಸ ಮಾಡ್ತಿದ್ದ. ಎಷ್ಟು ವರ್ಷದಿಂದ ಪಟಾಕಿ ಕೆಲಸ ಮಾಡ್ತಾ? ಅವನಿಗೆ ಒಂದು 5 ವರ್ಷದಿಂದ ಮಾಡ್ತಾ ಇದ್ದ ಸರ್. ಏನೇನು ಪಟಾಕಿಲಿ ಏನೇನು ಮಾಡ್ತಾ ಇದ್ದ? ಏನು ಸಿಡಿಯ ಅಂತದ್ದು, ಮೇಲಕ್ಕೆ ಹೋಗಿ ಹಾರಲ ಅಂತದ್ದು ಅದೆಲ್ಲ ಮಾಡ್ತಾ ಇದ್ದ. ಅಲ್ಲಲ್ಲ, ಏನು ಅದ್ರ ಪಟಾಕಿ ತಯಾರಿಸೋ ಕೆಲಸದಲ್ಲಿ ಇದ್ರ ಎಲ್ಲ ಹೆಲ್ಪರ್ ಕೆಲಸ ಮಾಡ್ತಾರೆ. ಇಲ್ಲಿ ಬಂದು ಎಷ್ಟು ಸಮಯ ಆಯ್ತು? ಇಲ್ಲಿಗೆ ಬಂದು ಒಂದು 10-12 ದಿವಸ ಆಗಿದೆ ಸರ್. ಇಲ್ಲಿ ಬರೋ ಮಾಹಿತಿ ಎಲ್ಲ ಇದೆ? 5 ಗೊತ್ತಿದೆ. ಅವತ್ತು ಬಂದಿದ್ದ ದಿವಸ ನಾನು ಸಂಜೆ ಮನೆ ಹತ್ರ ಇದ್ದೆ. ಅಪ್ಪಾಜಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ. ಸರಿ ಅಪ್ಪ ಒಬ್ಬಪ್ಪ ಅಂತ. ಆಮೇಲೆ ಫೋನ್ ಮಾಡ್ತಾ ಇದ್ರ? ಅವ್ ಮಾಡ್ತಾ ಇದ್ರು, ಡೈಲಿ ಮಾಡ್ತಿದ್ದೆ. ಅವ್ರ ಅಮ್ಮಂಗ ಅವ್ರ ತಾಯಿಗೂ ಫೋನ್ ಮಾಡ್ತಿದ್ದ ಡೈಲಿ. ಅವ್ರಿಗೆ ಇವಾಗ ಮಾತಾಡೋದಕ್ಕೆ ಕೇಳಿಲ್ಲ. ಇಬ್ಬರೇ ಮಕ್ಕಳು ಸರ್. ಅವನಿಗೆ 14 ವರ್ಷ, ಚಿಕ್ಕವನಿಗೆ. ಇವನಿಗೆ 24 27 ವರ್ಷ. ನಿನ್ನೆ ಮಾತಾಡಿದ 10 ಗಂಟೆಗೆ ಮಾತಾಡಿಸಿದ್ನಿ ಸರ್. ಏನ್ ವಿದ್ಯಾಭ್ಯಾಸ ಮಾಡಿದ್ದ ಮಗ? ಏನ್ ಓದಿದ್ದ? ಅವನು 9ನೇ ಕ್ಲಾಸ್ ಓದಿದ್ದ ಸರ್. SLC ಕಳಿಸ್ತೇವೆ, ಹೋಗ್ಲಿಲ್ಲ, ನಾನು ಓದಕ್ ಓದಲ್ಲ ಅಂದ. ನಾನು ಕೆಲಸ ಮಾಡಿದ್ದೀನಿ, ಕಾರ್ಪೆಂಟರ್ ಕೆಲಸ ಮಾಡ್ತೀನಿ. ಹಿಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇವಾಗ ನಮ್ಗೆ ಕೈ ನಿಂತಂಗಾಗಿ ಹೋಯ್ತು. ಅವ್ರ ಜೊತೆ ಬೇರೆಯವ್ರ ನಮ್ಮೂರ್ ಕಡೆಯಿಂದ ಯಾರು ಬಂದಿಲ್ಲ ಸರ್. ಅವರ ಅವರ ಸಂಬಂಧಿಕರು ಒಬ್ಬ ಇದ್ದಾನೆ, ಪಟಾಕಿ ಮಾಡ್ತಾರಲ್ಲ, ಅವರು ಮೇನ್ ಓನರ್ ಇದ್ದಾರಲ್ಲ ಕಿರಣ್, ಅವರು ಬಂದಿದ್ರು. ಇಲ್ಲ ಸರ್, ಏನು ಅಂತ ನಮ್ಗೇನು ಗೊತ್ತಿಲ್ಲ. ಇದು ದಿಢೀರ್ ನನಗೆ ಹಿಂಗಾಯ್ತು ಅಂತ ಇವ್ರು ಟಿವಿ ನ್ಯೂಸ್ ನೋಡ್ಕೊಂಡು ನನ್ನ ಕರ್ಕೊಂಬಂದ್ರು, ಬಾ ನಾನು ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ. ಇಲ್ಲಿಗೆ ಬಂದ್ಮೇಲೆ ಬೆಳಗ್ಗೆ ಗೊತ್ತಾಯ್ತು ಸರ್. ಇವತ್ತು ಬೆಳಗ್ಗೆ ಗೊತ್ತಾಯ್ತು, ಜೊತೆಲೇ ಇದ್ದೆ. ನನ್ಗೆ ಹೇಳಿರ್ಲಿಲ್ಲ, ನಾನು ಹಾರ್ಟ್ ಪೇಷಂಟ್ ಆಗಿದ್ರಿಂದ ಹೇಳಿಲ್ಲ ಅವರು. ಉಮೇಶ್ ಅಂತ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.